ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ, ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ. ಈಗ ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ವಿಶ್ವೇಶ್ವರ ಲೆವೆಟ್ ಮೂರನೇ ಹಂತದಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಬಿಡಿಎ ಪ್ರಾಪರ್ಟಿ ಮುಂದೆಗಡೆ ನಮಗೆ ವೈಲ್ಡ್ ಆಗಿರುವಂತಹ 30 ಅಡಿಗಳ ರೋಡ್, ತಾರ್ ರೋಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ವೀಕ್ಷಕರೇ, ಇಲ್ಲಿ ನೋಡಬಹುದು ನಮಗೆ 2x4 ಮೆಟ್ರೋ ಮೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಫುಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಕೂಡ ಇದೆ. MS ವರ್ಕ್ ಜೊತೆಗೆ ಫೆಂಡ್ರೋಮ್ಯಾಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಮುಂದೆಗಡೆ ನೋಡಬಹುದು. ಈಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದೆಯೋ ಆ ಟ್ರೆಂಡಿಂಗ್ಗೆ ತಕ್ಕನಾಗೇನೆ ಎಲಿವೇಶನ್ ನಮಗೆ ಯೂಸ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಮಗೆ ಕಾರ್ನರ್ ಪಕ್ಕದಲ್ಲೇ ಬರುವಂತಹ ಇನ್ನರ್ ಪ್ರಾಪರ್ಟಿ ಆಗಿದೆ. ಲಕ್ಸುರಿ ಆಗಿ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ಈಗ ಪಾರ್ಕಿಂಗ್ ನ ನೋಡೋಣ. ಈಗ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಈ ಕಾರ್ ಪಾರ್ಕಿಂಗ್ ನೋಡಬಹುದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4-5 ಟೂ ವೀಲರ್ ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ನೋಡಬಹುದು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಟೋಟಲ್ ನಮಗೆ 8 ವರೆಗೂ ನಮಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬಾರ್ಡರ್ ಕೂಡ ನಮಗೆ ಗ್ರಾನೈಟ್ ಗಳೆಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾಡಿನರಿ ಆಗಿ ವರ್ಕ್ ಅಂತೂ ಸೂಪರ್ ಆಗಂತೂ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಇಂಟೀರಿಯರ್ ವರ್ಕ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಲಕ್ಸುರಿ ಆಗಿ ನಮಗೆ ವರ್ಕ್ ಮಾಡ್ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಈ ಪೋರ್ಷನ್ ನೋಡಬಹುದು ವೀಕ್ಷಕರೇ, ಗೇಟ್ ಆಪೋಸಿಟ್ ಅಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ನಮಗೆ ನಾರ್ತ್ ಈಸ್ಟ್ ಈ ಮೂಲೆಯಲ್ಲಿ ಬರುತ್ತೆ. ಇಲ್ಲಿ 100% ವಾಸ್ತು ಪ್ರಕಾರ ನಮಗೆ ವಾಟರ್ ಸೋರ್ಸ್ ನ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಬೋರ್ವೆಲ್ ಮತ್ತೆ ಸಂಪು ಕಾವೇರಿ ಏನು ಮೀಟರ್ಗೆ ಏನ್ ಪ್ರಾವಿಷನ್ ಮಾಡ್ಬೇಕು ಆ ಪ್ರಾವಿಷನ್ ಕೂಡ ನಮಗೆ ನಾರ್ತ್ ಈಸ್ಟ್ ಅಲ್ಲೇ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನೋಡ್ಬೋದು ಟೀಕೋಟ್ ಫ್ರೇಮ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಇದು ಸರ್ವೆಂಟ್ ರೂಮ್. ಈ ಸರ್ವೆಂಟ್ ರೂಮ್ ಅಲ್ಲಿ ನಾವು ಬಾಡಿಗೆಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಆಫೀಸ್ ರೂಮ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಈ ಸರ್ವೆಂಟ್ ರೂಮ್ ಅಲ್ಲಿ ಇದೆ. ಹಿಂದೆಗಡೆ ಸೆಟ್ ಬ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ಕೂಡ ನಮಗೆ ಮನೆ ಕೂಡ ನಮಗೆ ರನ್ನಿಂಗ್ ಇದೆ. ಆಲ್ರೆಡಿ ನಮಗೆ ಸಂಸಾರ ಕೂಡ ಇದಾರೆ ಹಿಂದೆಗಡೆ ಮನೆಯಲ್ಲಿ, ಅವರು ಕೂಡ ಫುಲ್ ನೋಡಬಹುದು, ಫುಲ್ ಸೇಫ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿ 2 ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಈ ಮನೆಯವರು ಬಿಟ್ಟಿದ್ದಾರೆ. ಆರಾಮಾಗಿ ಇಬ್ರು ಹೋಗ್ಬೋದು, ಅಷ್ಟು ಜಾಗ ಸೆಟ್ ಬ್ಯಾಕ್ ಅಲ್ಲಿ ಇದೆ. ಈ ಸೆಟ್ ಬ್ಯಾಗ್ ಈ ಸೈಡ್ ಅಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. 2x4 ಬೆಡ್ರೂಮ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಪಕ್ಕದಲ್ಲಿ ನಮ್ಮದು ಸೆಮಿ ಕಿಚನ್ ಅಂತಾನೆ ಹೇಳ್ಬೋದು, ಕಿಚನ್ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಜಾಗ ಈ ಸರ್ವೆಂಟ್ ರೂಮ್ ಅಲ್ಲಿ ಇದೆ, ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗೋದಕ್ಕೂ ಎಂಟ್ರೆನ್ಸ್ ಅಲ್ಲಿ ಏನ್ ಇಲ್ಲಿ ನಮ್ಗೆ ಗೇಟ್ ಪಕ್ಕದಲ್ಲಿ ಇದೆಯೋ ಇಲ್ಲಿ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮತ್ತೆ MS ಗೇಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ ವಿತ್ ಸೇಫ್ಟಿ ವೈಸ್ ಅಲ್ಲಿ. ಇದು ಮತ್ತೆ ಫಿಟ್ಟಿಂಗ್ಸ್ ಗಳ ವರ್ಕ್ ಅಲ್ಲ ನಮಗೆ ಕಂಪ್ಲೀಟ್ ಆಗಿ ಹೋಗಿದೆ. ಎಲ್ಲ ನಮಗೆ ಜಾಗ್ವಾರ್ ಐಟಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು, ಫಿಟ್ಟಿಂಗ್ಸ್ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು SS ವರ್ಕ್. ತುಂಬಾ ಕಡೆ ನಮಗೆ ಈ ಪೋಸ್ಟ್ ನಮಗೆ ರೌಂಡ್ ಶೇಪ್ ಅಲ್ಲಿ ಹಾಕಿರ್ತಾರೆ, ಇವರು ಸ್ಕ್ವೇರ್ ಅಲ್ಲಿ ಹಾಕಿದ್ದಾರೆ. ನಮಗೆ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಕಾರಿಡಾರ್ ಮುಂದೆ ನಿಂತಿದ್ವಿ. ನನ್ನ ಪಕ್ಕದಲ್ಲಿ ಇವಾಗ ಮೈನ್ ಡೋರ್ ಕೂಡ ಇದೆ. ಈ ಕಾರಿಡಾರ್ ನೋಡಬಹುದು, ರೈಟ್ ಸೈಡ್ ಗೆ ಮತ್ತೆ ಲೆಫ್ಟ್ ಸೈಡ್ ಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ಲೋರಿಗೆ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಫ್ರಂಟ್ ಎಲಿವೇಶನ್ ಅಲ್ಲಿ ನೋಡಬಹುದು SS ವರ್ಕ್ ಜೊತೆಗೆ ಟಫಾನ್ ಗ್ಲಾಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಂತೂ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಟಾಪ್ ಟು ಬಾಟಮ್ ವರ್ಗೂ ನಮಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. WPC POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ.
ಮನೆ ವೀಕ್ಷಕರ ಈಗ ಬ್ಯೂಟಿಫುಲ್ ಆಗಿರುವಂತಹ ಲಿವಿಂಗ್ ರೂಮ್ ನ ನೋಡೋಣ. ಈ ಪೋಸ್ಟರ್ ಅಲ್ಲಿ ನೋಡ್ಬೋದು, ಇದು ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್, ಕೇಕ್ ವುಡ್ ಡೋರ್. ನೋಡಿ, ಈ ಡೋರ್ ಮುಂದೆಗಡೆ ನನ್ನ ಕೈ ಇಟ್ಟರೆ ನನ್ನ ಕೈ ರಿಫ್ಲೆಕ್ಟ್ ಆಗ್ತದೆ, ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ನಮ್ಗೆ ಪಾಲಿಶ್ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ಲಾಕುಗಳೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ ಯೂರೋಪ್ ಲಾಕ್ ಯೂಸ್ ಮಾಡಿರುವಂತದ್ದು, ಆಂಟಿಕ್ ಪೀಸ್ ಒಂದು ಹ್ಯಾಂಡಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಫಿನಿಶಿಂಗ್ ವರ್ಕ್ ಮಾತ್ರ ಬೊಂಬಾಟ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೈನ್ ಡೋರ್ ಇಂದ ನಾವು ಕ್ರಾಸ್ ಮಾಡಿ ಬಂದ್ರೆ ಲಿವಿಂಗ್ ರೂಮು ನಮಗೆ ವೆಲ್ಕಮ್ ಮಾಡ್ಕೊಡುತ್ತೆ. ರೈಟ್ ಸೈಡ್ ಗೆ ನೋಡಬಹುದು ಟಿವಿ ಕ್ಯಾಬಿನೆಟ್ ವಿತ್ LED ಲೈಟ್ ಜೊತೆಗೆ ನಮಗೆ ವರ್ಕ್ ಆಗಿರುವಂತದ್ದು. ಮ್ಯಾಟ್ರಿಕ್ ಫಿನಿಶಿಂಗ್ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋಸ್ಟರ್ ನಲ್ಲೂ ಅಷ್ಟೇ 64 inch ಇರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಈ ಪೋಸ್ಟರ್ ನಲ್ಲಿ ನೋಡಬಹುದು ಟೆಲಿವಿಷನ್ ಕೇಬಲ್, ಸಿಸಿ ಕ್ಯಾಮ್ರಾ ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್ ಕೂಡ ನಮಗೆ ವೈರಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಆಗೋಗಿದೆ ಈ ಟಿವಿ ಏರಿಯಾದಲ್ಲಿ. ಅಂದ್ರೆ ಈ ಮನೆ ಏರಿಯಾದಲ್ಲಿ ನಮಗೆ ವೈರಿಂಗ್, ಪ್ರತಿಯೊಂದು ವೈರಿಂಗ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, ಚೆನ್ನಾಗಿದೆ. ಫ್ಲೋರಿಂಗ್ ನೋಡಬಹುದು ಮೂನ್ ಲೈಟ್ ಅಲ್ಲಿ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿ ಆಗಿದೆ. POP ವರ್ಕ್ ಅಷ್ಟೇ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಸೀಲಿಂಗ್ ಅಲ್ಲಿ ವೈಟ್ ಆಗಿರ್ಬೇಕು ಅನ್ನೋದಕ್ಕೊಂದು ಬಿಡ್ತಾರೆ ಅನ್ನೋದೊಂದು ಬಿಟ್ರೆ, ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಈ ಪೋಸ್ಟರ್ ನೋಡಬಹುದು ವೀಕ್ಷಕರ, ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಆಪೋಸಿಟ್ ಅಲ್ಲಿ ನಾವು ಉದ್ದಕ್ಕಿರುವಂತಹ ಒಂದು ಸೋಫಾ ಕೂಡ ಹಾಕೋಬಹುದು. ಅದ್ರ ಜೊತೆಗೆ ಆ ವಿಂಡೋ ಏನಿದೆ, ವೆಂಟಿಲೇಷನ್ ಏನ್ ವಿಂಡೋ ಕೊಟ್ಟಿದ್ದಾರೆ, ಆ ವಿಂಡೋ ಪಕ್ಕದಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಈ ಪೋಸ್ಟರ್ ನಮಗೆ ಸೋಫಾ ಕವರ್ ಆದ್ರೂ ಕೂಡ ಇಷ್ಟು ಜಾಗ ಓಡಾಡೋಕೆ ನಮಗೆ ಜಾಗ ಸಿಗುತ್ತೆ. ಇನ್ ಕೇಸ್ ನಾವು ಇಲ್ಲಿ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಎರಡ್ ಸೈಡ್ ಅಲ್ಲೂ ನಾವು ಓಡಾಡಬಹುದು, ಅಷ್ಟು ಜಾಗ. ಈಸ್ಟ್ ಫೇಸಿಂಗ್ ಅಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋಸ್ಟರ್ ನೋಡಬಹುದು, ಇಲ್ಲಿ ನಮಗೆ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಗ್ರೀನ್ ಕಲರ್ ಪೈಂಟ್ ಏನಿದೆ, ರಾಯಲ್ ಪ್ಲೇ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರೂ ಈ ಮನೆಯನ್ನ ಬೈ ಮಾಡಿದ್ರೆ ಅವ್ರದ್ದು ಫ್ಯಾಮಿಲಿ ಫೋಟೋ ಕ್ಲೀನ್ ಆಗಿ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು ವಿತ್ LED ಲೈಟ್ ಜೊತೆಗೆ, ಸಖತ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ನಮಗೆ ಮೈನ್ ಡೋರ್ ಏನು ಪಾಲಿಶಿಂಗ್ ಆಗಿದೆಯೋ ಅದೇ ಪಾಲಿಶಿಂಗ್ ವರ್ಕ್ ಈ ವುಡ್ಗೂ ಕೂಡ ಆಗಿದೆ, ಈ ಫ್ರೇಮ್ ವರ್ಕ್ಗೂ ಕೂಡ ಆಗಿದೆ. ಬ್ಯೂಟಿಫುಲ್ ಎಲಿವೇಶನ್ ಅಂತ ಹೇಳ್ಬೋದು, ಸಖತ್ ಆಗಿದೆ. ನನಗಂತೂ ಮೈನ್ ಡೋರ್ ಅಂತೂ ತುಂಬಾನೇ ಇಷ್ಟ ಆಯ್ತು. ವರ್ಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ, ವರ್ಕ್ ಅಂತೂ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸಖತ್ ಆಗಿದೆ. ಇಲ್ಲಿ ಬನ್ನಿ, ಇದು ಚೈನ್ ಮೆಟ್ಲು ಹಾಕೊಟ್ಟಿದಾರಲ್ಲ, ಈ ಚೈನ್ ಮೆಟ್ಲಲ್ಲಿ ನೋಡಬಹುದು ನಮ್ಗೆ ಕೆಳಗಡೆ ಬಾಟಮ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯಲ್ ವರ್ಕ್ ಮಾಡಿದ್ದಾರೆ. ಇದು ನಮಗೆ ವೆನ್ನೀರ್ ಪಾಲಿಶಿಂಗ್ ಆಗಿರುವಂತದ್ದು ಫುಲ್ಲು. ಬಟ್ ಇದನ್ನ ಮಾಡಿದ್ರು ಒಂದೇ ರೇಟು, ಮಾಡಿಲ್ಲ ಅಂದ್ರೆ ಒಂದೇ ರೇಟು. ಬಟ್ ಏನು ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಂಗೆ ನಮ್ಗೆ ಸ್ಟೇರ್ ಕೇಸ್ ಬರುತ್ತೆ. ಬಟ್ ಏನು ಅಂದ್ರೆ ಎಂಟ್ರೆನ್ಸ್ ಪಕ್ಕದಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ಇದು ಲೆಂತ್ ಹೀಗೆ ಬರುತ್ತೆ. ಬಟ್ ಒಬ್ಬೊಬ್ರು ಹೇಳ್ತಾರೆ ಮೈನ್ ಡೋರ್ ಎದುರುಗಡೆ ಸ್ಟೇರ್ ಕೇಸ್ ಇರಬಾರ್ದು ಅಂತ, ಬಟ್ ಇದು ಮೈನ್ ಡೋರ್ ಎದುರುಗಡೆ ಸ್ಟೇರ್ ಕೇಸ್ ಬರೋದಿಲ್ಲ. ಬಟ್ ಏನಂದ್ರೆ ಪಕ್ಕದಲ್ಲಿ ಬರುತ್ತೆ, ಬಟ್ ನಮ್ಗೆ ಕುತ್ತು ಕೂಡ ಬರೋದಿಲ್ಲ. ವಾಸ್ತು ಪ್ರಕಾರ ನೋಡ್ಬೇಕಂದ್ರೆ ನಮ್ಗೆ ಕುತ್ತು ಕೂಡ ಬರೋದಿಲ್ಲ, 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ ಈ ಪ್ರಾಪರ್ಟಿ ಬಿಲ್ಡರು, ಸೂಪರ್ ಆಗಿ ಕನ್ಸ್ಟ್ರಕ್ಷನ್ ನ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಇಂಟೀರಿಯಲ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಏನು ಬರುತ್ತೆ ರೂಮು, ಇಲ್ಲಿ ಕೂಡ ನಮ್ಗೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಮಾಡಿದ್ದಾರೆ ವಿತ್ ವೆನ್ನೀರ್ ಪಾಲಿಶಿಂಗ್. ಇಂಟೀರಿಯಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ನೋಡಿ. ಇಲ್ಲಿ ನಮಗೆ UPS ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ಒಳಗಡೆ, ಈ ಪೋರ್ಷನ್ ಫುಲ್ ನಾವು ಸ್ಟೋರೇಜ್ ಯೂಸ್ ಮಾಡ್ಬೋದು. ಒಂದು ಕೋಟ್ ಪಾಯಿಂಟ್ ನಮಗೆ ಪೆಂಡಿಂಗ್ ಇದೆ. ಇನ್ನೊಂದು ಹೇಳೋದು ಮತ್ತೆ ಈ SS ವರ್ಕ್ ಇದೆಯಲ್ಲ, ಇವಾಗ ತುಂಬಾ ಮನೆಗಳಲ್ಲಿ ನೀವು ತುಂಬಾ ವಿಡಿಯೋಗಳನ್ನ ನೋಡಿರ್ತೀರ, ಈ SS ವರ್ಕ್ ಜೊತೆಗೆ SS ಪಿಲ್ಲರ್ ಒಂದು ಹಾಕಿರ್ತಾರೆ. ಬಟ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟಿಕ್ ಫಿನಿಶಿಂಗ್ ಆಗಿರುವಂತಹ SS ವರ್ಕ್ ಹಾಕಿದ್ದಾರೆ, ಅದ್ರ ಜೊತೆಗೆ SS ಪೈಪ್ ಗಳು ಏನಾಗಿದೆ ಆ ಪೈಪ್ಗೆ ವಿತ್ ಟಫನ್ ಗ್ಲಾಸ್ ಕೂಡ ಹಾಕಿದ್ದಾರೆ. ತುಂಬಾ ಜನ ಏನಂದ್ರೆ SS ಬರೀ ಬಾರ್ಡರ್ ಅಲ್ಲಿ ನಮ್ಗೆ ಕೊಟ್ಟಿರ್ತಾರೆ ಅನ್ನೋದೊಂದು ಬಿಟ್ರೆ ಟಫನ್ ಗ್ಲಾಸ್ ಎಲ್ಲ ನಮ್ಗೆ ಯೂಸ್ ಮಾಡೋದಿಲ್ಲ. ಬಟ್ ಇವರು SS ಜೊತೆಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ಪಿಲ್ಲರ್ ಕೂಡ ನಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು ವಿತ್ ಟಿಕ್ ಪಾಲಿಶಿಂಗ್ ಆಗಿರುವಂತದ್ದಿತ್ತು. ಬಟ್ ಏನೋ ನಾವು ಬೈ ಮಾಡ್ಬೇಕಾದ್ರೆ ಒಂದೊಂದು ಪಿಲ್ಲರ್ ಗೆ ಸಪರೇಟ್ ರೇಟ್ ಆಗುತ್ತೆ, ವಿತ್ GST ಬಿಲ್ ಕೂಡ ಆಗುತ್ತೆ ಈ ಮೆಟೀರಿಯಲ್ ತಗೋಬೇಕಾದ್ರೆ. ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿ ಮೇಂಟೈನ್ ಮಾಡಿರೋ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ ಟಿವಿ ಕ್ಯಾಬಿನೆಟ್ ಅಷ್ಟೇ, ಎಕ್ಸ್ಟ್ರಾಡಿನರ್ ಆಗಿ ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋಸ್ಟರ್ ನಲ್ಲಿ ನೋಡಬಹುದು ವೀಕ್ಷಕರೇ, ಪೂಜಾ ಮನೆ ಫುಲ್ ಇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವೆನ್ನೀರ್ ಪಾಲಿಶಿಂಗ್ ಆಗಿದೆ. ಈ ಪೋಸ್ಟರ್ ನಮ್ಗೆ ಟೀಕ್ವುಡ್ ಫ್ರೇಮ್ ಒಂದು ಯೂಸ್ ಮಾಡಿದ್ದಾರೆ, ಇದು ಟೀಕ್ವುಡ್ ವಾಸ್ಗಳು ಬರುತ್ತೆ, ಟೀಕ್ವುಡ್ ಮೈನ್ ಡೋರು ಚೆನ್ನಾಗಿದೆ. ಪಾಲಿಶಿಂಗ್ ನೋಡಬಹುದು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಮಾಡಿದಾರೆ ಅಂತ ಹೇಳ್ಬೋದು, ಸಖತ್ತಾಗಿ ವರ್ಕ್ ನ ಮಾಡಿದ್ದಾರೆ. ಎರಡು ಡ್ರಾಯರ್ ಬಾಕ್ಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಮೇಲ್ಗಡೆ ಸ್ಲ್ಯಾಬ್ ಕೂಡ ಇನ್ಕ್ಲೂಡ್ ಆಗಿದೆ. ವಾಲ್ಗಳಿಗೆ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ. POP ವರ್ಕು ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದ್ರೆ ಒಳಗಡೆ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಆಚೆ ಕಡೆ ಕುತ್ಕೊಂಡು ಆರಾಮಾಗಿ ನಾವು ಪೂಜೆ ಮಾಡ್ಬೋದು. ಒಂದು ನಾರ್ತ್ ಫೇಸಿಂಗ್ ಇಲ್ಲೊಂದು ಈಸ್ಟ್ ಫೇಸಿಂಗ್ ಅಲ್ಲಿ ನಿಂತು ನಾವು ಆರಾಮಾಗಿ ದೇವ್ರನ್ನ ಪೂಜೆ ಮಾಡ್ಬೋದು. ಆ ವ್ಯವಸ್ಥೆ ಈ ಪೂಜಾ ಮನೇಲಿದೆ. ಈ ಪೂಜಾ ಮನೆಯನ್ನ ಕ್ರಾಸ್ ಮಾಡಿ ಒಳಗಡೆ ಬಂದ್ರೆ ನೋಡ್ಬೋದು
ಕಿಚನ್ ಅಂಡ್ ಡೈನಿಂಗ್ ಏರಿಯಾನ ನೋಡಬಹುದು. ಈಸ್ಟ್ ಫೇಸಿಂಗ್ ಅಲ್ಲಿ ತುಂಬಾ ಮನೆಗಳಲ್ಲಿ ನೋಡಿದ್ರ ಡೈನಿಂಗ್ ಏರಿಯಾನ ಮಾಡಿರೋದಿಲ್ಲ. ಬಟ್ ಏನು ಅಂದ್ರೆ ಈ ಮನೆಯಲ್ಲಿ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿಲಿ ಡೈನಿಂಗ್ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಕಿಚನ್, ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ತುಂಬಾನೇ ಚೆನ್ನಾಗಿದೆ. ಈಗ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಸೌತ್ ಫೇಸಿಂಗ್ ಬಿಲ್ಡಿಂಗ್ ಅಲ್ಲಿ ಕಿಚನ್ ಅಂಡ್ ಡೈನಿಂಗ್ ಏನು ಬರುತ್ತೋ ಅಷ್ಟೇ ಕಿಚನ್ ಈ ಈಸ್ಟ್ ಫೇಸಿಂಗ್ ಅಲ್ಲೂ ಮಾಡಿದ್ದಾರೆ. ಹಾಲು ಕೊಡಲು ಅಷ್ಟೇನೆ, ತುಂಬಾ ಟಿವಿನ ಹಿಂಗ್ ತಿರ್ಸಿರೋದ್ರಿಂದ ಸೋಫಾ ಕೂಡ ನಾವು ಕ್ಲೀನ್ ಆಗಿ ಹಾಕೋಬಹುದು, ಎಲ್ ಶೇಪ್ ಅಲ್ಲಿ ಹಾಕೋಬಹುದು. ಅಷ್ಟು ಜಾಗ ಹಾಲಲ್ಲೂ ಇದೆ ಮತ್ತೆ ಕಿಚನ್ ಅಲ್ಲೂ ಅಷ್ಟೇನೆ, ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸಖತ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ರೆ, ಒಳ್ಳೆ ಗ್ರ್ಯಾಂಡ್ ಲ್ಯಾಮಿನೇಟ್ ಗಳನ್ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಹೈಡ್ರೋಲಿಕ್ ನ ಯೂಸ್ ಮಾಡಿರೋಂಥದ್ದು ಸಾಫ್ಟ್ ಕ್ಲೋಸಿಂಗ್ ಗೆ ನೋಡಿ. ಈ ಪೋರ್ಷನ್ ನೋಡಬಹುದು ವೀಕ್ಷಕರೇ, ಕಟ್ಲನ್ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು ಬ್ರ್ಯಾಂಡ್ ಎಂಡ್ ನ ಮೇಂಟೈನ್ ಮಾಡಿದ್ದಾರೆ. ಸ್ಟೋರೇಜ್ ಏನು ಕಡಿಮೆ ಮಾಡಿಲ್ಲ, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ವಾಲ್ಗಳಿಗೆ ಬೆಟ್ರೋಫಿಟ್ಸ್ ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್. ಇಲ್ಲಿ ನಮಗೆ ಸಿಂಕ್ಗೊಂದು ಪ್ರಾವಿಷನ್ ಮಾಡಿದ್ದಾರೆ, ಆಲ್ರೆಡಿ ನಮಗೆ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇದೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ನಮಗೊಂದು ಆಕ್ವಾ ಗಾರ್ಡ್ ಬರುತ್ತೆ, ಅದಕ್ಕೆ ತಕ್ಕಂಗೆ ಒಂದು ಪಾಯಿಂಟ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಚಿಮ್ಮಿಗೆ ಮೇಲ್ಗಡೆ ಬರುತ್ತೆ, ಅಲ್ಲಿ ಕಟ್ ಮಾಡಬೇಕು, ಅದೊಂದು ಪೆಂಡಿಂಗ್ ವರ್ಕು. ಇವಾಗ ನಮ್ಗೆ ಒಂದು ಕೋಟ್ ಪಾಯಿಂಟ್ ಪೆಂಡಿಂಗ್ ಇದೆ ಇರೋದ್ರಿಂದ ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಏನು ಅಂದ್ರೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಕಲರ್ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಟೀಕ್ ವುಡ್ ಅಲ್ಲಿ ಪಾಲಿಶಿಂಗ್ ಏನಾಗಿದೆ ಆ ವರ್ಕ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಸಖತ್ತಾಗಿದೆ. ಈ ಕಿಚನ್ ಅಷ್ಟೇ ತುಂಬಾ ವಿಶಾಲವಾಗಿ ಈ ಕಿಚನ್ ಇದೆ, ಮೇಲ್ಗಡೆ ಎಲ್ಲ ಐಟಮ್ ಇಟ್ಕೊಳ್ಳೋದಕ್ಕೂ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಕಿಚನ್ ಆಪೋಸಿಟ್ ಅಲ್ಲೇ ಈಗ ನಾವಿರೋಂತ ಏರಿಯಾ ಡೈನಿಂಗ್ ಬರುತ್ತೆ, ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೋಬಹುದು, ಆ ಪೋರ್ಷನ್ ಸಪರೇಟ್ ಆಗಿ ನಮ್ಗೆ ಮೌಂಟ್ ಆಗೋಗ್ಬಿಡುತ್ತೆ, ಚೆನ್ನಾಗಿದೆ. ನೋಡಿ ಇವಾಗ ನಾನಿರೋದು ಬಂದ್ಬಿಟ್ಟು ಡೈನಿಂಗ್ ಏರಿಯಾದಲ್ಲಿ ಇದೀನಿ. ಹ್ಯಾಂಡ್ ವಾಶ್ಗು ಒಂದು ಪ್ರಾವಿಷನ್ ಮಾಡಿದ್ದಾರೆ ಈ ಕಾರಣದಲ್ಲಿ, ಆಲ್ರೆಡಿ ನೀರು ಕೂಡ ನಮ್ಗೆಲ್ಲ ವ್ಯವಸ್ಥೆ ಇದೆ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಏರಿಯಾದಲ್ಲಿ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಎಕ್ಸ್ಟ್ರಾಡಿನರಿ ಆಗಿ ತುಂಬಾ ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ ಹಿಂದೆಗಡೆ ನಮಗೆ 2 ಪ್ಯಾಸೇಜ್ ಬಿಟ್ಟಿದಾರಲ್ಲ, ಅಲ್ಲಿಂದ ನಮಗೆ ವೆಂಟಿಲೇಷನ್ ಕೂಡ ನಮಗೆ ಒಂದು ಕಿಟಕಿ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಫ್ರೇಮ್ ವರ್ಕ್ ಅಲ್ಲಿ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಎಲ್ಲ ನಮಗೆ ವೆನ್ನೀರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಗಳ ಜೊತೆಗೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಒಂದು ಕಾಮನ್ ಬಾತ್ರೂಮ್, ಬಟ್ ಏನಂದ್ರೆ ಒಂದು ಟಾಯ್ಲೆಟ್ ಪರ್ಪಸ್ ಮಾತ್ರ ಮಾಡಿದ್ದಾರೆ, ಸ್ನಾನ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಬಟ್ ಓಕೆ, ಕಾಮನ್ ಬಾತ್ರೂಮ್ ಗೆ ಓಕೆ. 2x4 ಬೆಟ್ರೋಫಿಟ್ಸ್ ನ ಯೂಸ್ ಮಾಡಿದ್ದಾರೆ, ವೆಸ್ಟರ್ನ್ ಕಮೋಡ್ ಬರುತ್ತೆ. ಐಟಮ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಡಕ್ಕೆ ನಮ್ಗೆ ರೆಡಿ ಇದೆ, ಚೆನ್ನಾಗಿದೆ. ಬಟ್ ಇನ್ನೊಂದು ವಿಷಯ ಅಂದ್ರೆ ನೋಡಿ, ಇಲ್ಲಿ ಜಾಗ ಕೊಟ್ಟಿದ್ದಾರೆ ನೋಡಿ, ಈ ಖಾಲಿ ಜಾಗ. ಇದು ದೇವ್ರ ಗೋಡೆ, ಇದು ಬಾತ್ರೂಮ್ ಗೋಡೆ. ಈ ಗೋಡೆಗೂ ಈ ಗೋಡೆಗೂ ನಮ್ಗೆ ಟಚ್ ಇಲ್ಲ. ಇದನ್ನು ತುಂಬಾ ಜನ ನೋಡ್ತಾ ಇರೋದ್ರಿಂದ 100% ವಾಸ್ತುವನ್ನ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ, ಕೆಳಗಡೆ ಪಾರ್ಕಿಂಗ್ ಇದೆ, ಇಲ್ಲಿವರೆಗೂ ವಾಸ್ತುವನ್ನ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ನೋಡ್ಬೋದು ನೋಡಿ ವೀಕ್ಷಕರೇ, ನೋಡಿ ಇಲ್ಲೊಂದು ಆರ್ಚ್ ಬರುತ್ತೆ, ಅದು ಡೈನಿಂಗ್ ಆರ್ಚ್, ಇದು ಕಿಚನ್ ಆರ್ಚ್ ಅಂತ ಹೇಳ್ಬೋದು. ಈ ಪೋರ್ಷನ್ ಎಲ್ಲ ನೋಡಿ, ಇಲ್ಲೆಲ್ಲ ಗ್ಲಾಸ್ ಗಳು ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಡೆಕೋರೇಷನ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಚೆನ್ನಾಗಿ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಪಿಲ್ಲರ್, ಈ ಆರ್ಚಿಗೆ ಏನಿದೆ, ಈ ಪಿಲ್ಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಅದ್ರ ಪಕ್ಕದಲ್ಲಿ ನಮಗೆ ಗ್ಲಾಸ್ ಪಿಲ್ಲರ್ ಗಳು ಮತ್ತು LED ಲೈಟ್ ಜೊತೆಗೆ ಇನ್ಕ್ಲೂಡ್ ಆಗಿದೆ. ನೈಟ್ ವಿಷನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು, ಬೊಂಬಾಟ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಸಿಗುವಂತ ಅಕಾಮಡೇಷನ್, ನಮ್ಗೆ ಹಾಲು, ಕಿಚನ್, ಕಿಚನ್ ತಕ್ಕನಂಗೆ ಡೈನಿಂಗು, ಪೂಜಾ, ಒಂದು ಕಾಮನ್ ಬಾತ್ರೂಮ್ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಮ್ಗೆ ಸಿಗುತ್ತೆ. ವಿತ್ ನಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ರಾಯಲ್ ಪೇಂಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಫ್ರೇಮ್, ಇದು ಕೂಡ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಸಖತ್ ಆಗಿದೆ. ಎಲ್ಲದರಲ್ಲೂ ಡೈನಿಂಗ್ ಏರಿಯಾದಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ನೋಡ್ಬೋದು, ಅವಾಗಲೇ ಹೇಳೋದ್ನಲ್ಲ, SS ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ವಿತ್ ಫ್ಲೋರಿಂಗ್ ಸ್ಟೇರ್ ಕೇಸ್ ಏನಿದೆ, ಸ್ಟೇರ್ ಕೇಸ್ ಫ್ಲೋರಿಂಗ್ ಫುಲ್ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ಕುಬೇರಿನ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮು. ಈ ಪೋರ್ಷನ್ ಬಂದ್ಬಿಟ್ಟು ದೇವ್ರ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮು. ವೀಕ್ಷಕರೇ, ಒಂದು ಹೇಳೋದನ್ಬಿಟ್ಟೆ ನೋಡಿ, ಈ ಪಿಲ್ಲರ್ ಏನಿದೆ, ಈ ಪಿಲ್ಲರ್ ವರ್ಕ್ ನಮ್ಗೆ ಜಸ್ಟ್ ಫಸ್ಟ್ ಫ್ಲೋರ್ ಗೆ ಯೂಸ್ ಮಾಡಿದ್ದಾರೆ, ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತೆ ಅಂತ. ಸೆಕೆಂಡ್ ಫ್ಲೋರ್ ಇಂದ ನಾರ್ಮಲ್ ಯೂಸ್ ಮಾಡಿದ್ದಾರೆ ನೋಡಿ. ಯಾಕೆ ಇದು ಮಾಡಿದಾರೆ ಅಂದ್ರೆ, ಅದು ಖರ್ಚು ಜಾಸ್ತಿ ಇದೆ, ಯಾಕಂದ್ರೆ ಒಂದೊಂದು ಮೆಟೀರಿಯಲ್ ಒಂದೊಂದು ಪ್ರೈಸ್ ಆಗುತ್ತೆ, ವಿತ್ GST ಬಿಲ್ ಕೂಡ ನಮ್ಗೆ ಹಾಕೊಡ್ತಾರೆ. ಅದು ತಕ್ಕಂಗೆ ರೇಟ್ ಬಂದ್ರೆ ಓಕೆ,
ಬಟ್ ತುಂಬಾ ಜನ ಬರೋದ್ರಿಂದ ಕೇಳೋ ರೇಟ್ ಅಲ್ಲಿ. ಬಟ್ ಓಕೆ, ಇದನ್ನು ನಮ್ಗೆ ಅದನ್ನ ಕಂಡಮ್ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ನಮ್ಗೆ ಎಕ್ಸ್ಟ್ರಾಡಿನರಿ ವರ್ಕು ಕೂಡ ಅಂತಾನೆ ಮಾಡಿರೋದು. ಒಳ್ಳೆ ಒಳ್ಳೆ ಹೈಫೈ ಮನೆಯಲ್ಲೂ ಕೂಡ ಇದೇ ವರ್ಕುಗಳು ಆಕ್ಚುಲಿ ಮಾಡಿರುವಂತದ್ದು, ಅದಕ್ಕೆ ಡಬಲ್ ಆಗಿ ಕೆಲಸ ಮಾಡಿದ್ದಾರೆ, ಸೂಪರ್ ಆಗಿದೆ. ಬನ್ನಿ ಈಗ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ, ಕುಬೇರಿನ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಮೂರು ಜನ ಕುತ್ಕೊಳ್ಳೋ ಅಂತ ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲು ಶೇಪ್ ಅಲ್ಲಿ ಬರುವಂತಹ ವಾರ್ಡ್ರೂಬ್ ಕೂಡ ನಮ್ಗಿದೆ ನೋಡಿ. ಇಲ್ಲಿ ಎರಡು ಸ್ಲೈಡಿಂಗ್ ಡೋರ್ ಇಲ್ಲಿ ಎರಡು ಸ್ಲೈಡಿಂಗ್ ಡೋರ್ ಬರುತ್ತೆ. ಯೂಸ್ ಮಾಡಿರೋದು ಬಂದ್ಬಿಟ್ಟು ನಮ್ಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಸ್ಲೈಡಿಂಗ್ ಡೋರ್ ನ ಯೂಸ್ ಮಾಡಿದ್ದಾರೆ. ನಮಗೆ ಈ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಡ್ರೆಸ್ಸಿಂಗ್ ಏರಿಯಾ ಕೂಡ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಈ ಡ್ರೆಸ್ಸಿಂಗ್ ಏರಿಯಾನ ನಾವು ಓಪನ್ ಮಾಡಿದ್ರೆ ಒಳಗಡೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಚೆನ್ನಾಗಿದೆ. ವರ್ಕ್ನ ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿದಾರೆ ಅಂತ ಹೇಳ್ಬೋದು. ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಮೇಲ್ಗಡೆ ನೋಡ್ಬೋದು ಐಟಮ್ಗಳನ್ನ ಇಟ್ಕೊಳ್ಳೋಕೆ ಡ್ರಾಯರ್ ಬಾಕ್ಸ್ಗಳು ಮಾಡಿರುವಂಥದ್ದು. ಪಿಓಪಿ ವರ್ಕು ಕೂಡ ನಮಗೆ ಎಕ್ಸ್ಟ್ರಾಡಿನರ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮು, ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು, ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡೋದಕ್ಕೆ ಒಳ್ಳೆ ಹೈಫೈ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಬಟ್ ಈ ಬಾತ್ರೂಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ, ಟಾಪ್ ಟು ಬಾಟಮ್ ವರೆಗೂ 2x4 ಬೆಡ್ರೂಮ್ ಮೀಟರ್ಸ್ ನ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮಾಂಡ್ ನ ಇನ್ಕ್ಲೂಡ್ ಆಗಿರುವಂತದ್ದು. ಜಾಗ್ವರ್ ಐಟಮ್ಸ್ ಇದೆ ನೋಡಿ, ಇದು ಬಂದ್ಬಿಟ್ಟು ನಮ್ಗೆ ಜಾಗ್ವರ್ ಐಟಮ್ ಯೂಸ್ ಮಾಡಿರುವಂತದ್ದು. ಹ್ಯಾಂಡ್ ವಾಶ್ ಒಂದು ಕೂಡ ನಮ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಟವರ್ ರಾಡ್ ಎಲ್ಲ ನಮ್ಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಬಾತ್ರೂಮ್ ಅಲ್ಲಿ ಏನು ಕೆಲಸ ಇರೋದಿಲ್ಲ, ಎಲ್ಲ ವರ್ಕು ನಮ್ಗೆ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಕ್ಲೀನ್ ಆಗಿ ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ, ಕೈ ನಾನು ಅಗಲ ಮಾಡಿ ಇದ್ರು ಕೂಡ ನಮ್ಗೆ ವಾಲ್ ಟು ವಾಲ್ ನಮ್ಗೆ ಟಚ್ ಆಗ್ತಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ, ಎಕ್ಸ್ಟ್ರಾಡಿನರ್ ಆಗಿದೆ. ಈ ಅಟ್ಯಾಚ್ ಬಾತ್ರೂಮ್ ಸೂಪರ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ಇನ್ನೊಂದು ಹೇಳೋದಂದ್ಬಿಟ್ರೆ, ಮೈಂಡೋರ್ ಅಲ್ಲಿ ಈ ವರ್ಕ್ ಎಲ್ಲ ನಾವು ಎಕ್ಸ್ಟ್ರಾ ಮಾಡಿಸ್ಕೊಬೇಕಾಗಿರೋದು, ನಮ್ಗೆ ರೆಡಿಮೇಡ್ ಅಲ್ಲಿ ಸಿಗೋದಿಲ್ಲ. ಈ ಫ್ರೇಮ್ ವರ್ಕ್ಗಳು ಏನಿದೆ ಡೋರ್ ತಗೊಂಡಾಗ್ಮೇಲೆ ನಾವು ಡಿಸೈನ್ ಆಗಿ ನಮ್ಗೆ ಹೆಂಗ್ ಬೇಕೋ ನಾವು ಮಾಡಿಸ್ಕೊಳ್ಳೋ ಅಂತ ಕೆಲಸಗಳು ಈ ಕೆಲಸಗಳು. ವೀಕ್ಷಕರೇ, ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಕಿಂಗ್ ಸೈಜ್ ಕಾಟ್ ರೂಮ್ ಅಲ್ಲಿ ಇದೆ. ಇಲ್ಲಿ ನೋಡ್ಬೋದು ಮೂರು ಸ್ಲೈಡಿಂಗ್ ಡೋರ್ ಇದೆ, ವಾರ್ಡ್ರೂಬ್ ಮೂರು ಸ್ಲೈಡಿಂಗ್ ಡೋರ್. ಅದರಲ್ಲಿ ಈ ಪೋರ್ಷನ್ ಅಲ್ಲಿ ನಮ್ಗೆ ಡ್ರೆಸ್ಸಿಂಗ್ ಮಾಡಿದ್ದಾರೆ, ಈ ಪೋರ್ಷನ್ ನಮ್ಗೆ ಡ್ರೆಸ್ಸಿಂಗ್ ಮಾಡಿರುವಂತದ್ದು. ಒಳಗಡೆ ಸ್ಟೋರೇಜ್ ಸ್ಪೇಸ್ ಎಲ್ಲ ನಮ್ಗೆ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ ನೋಡಿ. ಐಟಮ್ಗಳು ಇಟ್ಕೊಳ್ಳೋದಕ್ಕೆಲ್ಲ ಒಳ್ಳೆ ಒಳ್ಳೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪಿಓಪಿ ವರ್ಕು ಅಷ್ಟೇ, ವಿತ್ ಪಿಂಕ್ ಲೈಟ್ ಜೊತೆಗೆ ವಿತ್ WPC ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ರಾಯಲ್ ಪ್ಲೇ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ರಾಯಲ್ ಪ್ಲೇ ಕೂಡ ಪಿಂಕ್ ಕಲರ್, ಅಲ್ಲಿ ಯೂಸ್ ಮಾಡಿರೋ LED ಲೈಟ್ ಕೂಡ ನಮ್ಗೆ ಪಿಂಕ್ ಕಲರ್, ಬಾರ್ಡರ್ ಅಲ್ಲಿ ನಮ್ಗೆ ರೆಡ್ ಕಲರ್ ಕೂಡ ನಮ್ಗೆ ಮಿಕ್ಸ್ ಆಗುತ್ತೆ. ಕಲರ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಟ್ಯಾಚ್ ಬಾತ್ರೂಮ್, ತುಂಬಾ ಸ್ಪೇಷಿಯಸ್ ಆಗಿದೆ ಅಟ್ಯಾಚ್ ಬಾತ್ರೂಮ್. ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ, ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಟಾಪ್ ಟು ಬಾಟಮ್ ವರೆಗೂ 2x4 ಬೆಡ್ರೂಮ್ ಮೀಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಶವರ್ ಪ್ರಾವಿಷನ್ ಕೂಡ ಇದೆ, ಜಾಗ್ವರ್ ಐಟಮ್ ನ ಯೂಸ್ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ನಾನು ಶವರ್ ಕೆಳಗಡೆ ಇರ್ತೀನಿ, ಇಷ್ಟು ಜಾಗ ಸಿಗುತ್ತೆ. ಆ ಪೋರ್ಷನ್ ಅಲ್ಲಿ ಡ್ರೈ, ಈ ಕಡೆ ವೆಟ್, ಚೆನ್ನಾಗಿದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಪ್ರಾವಿಷನ್ ಕೂಡ ಇಟ್ಟಿದ್ದಾರೆ, ಗೀಸರ್ಗೂ ಕೂಡ ಆಪ್ಷನ್ ಗಳೆಲ್ಲ ನಮ್ಗೆ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಟವಲ್ ರಾಡ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಈ ಪೋರ್ಷನ್ ನೋಡ್ಬೋದು ಎಲ್ಲ ನಮ್ಗೆ ಟಿಕೆಟ್ ಫ್ರೆಂಡ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಈ ಬೆಡ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಆರಾಮಾಗಿ 5 ಕುತ್ಕೊಳ್ಳೋ ಅಂತ ಒಂದ್ ದೊಡ್ಡ ಸೋಫಾ ಹಾಕೋಬಹುದು, ಆರಾಮಾಗಿ ಒಂದು 6 ಚೇರ್ಗಳನ್ನ ಹಾಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಲಿ ಇದೆ. ವಾಲ್ಗಳಿಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಅಂಡ್ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಮತ್ತೆ ಟಫಾಂಗ್ ನಮ್ಗೆ ಇನ್ಕ್ಲೂಡ್ ಆಗಿದೆ. ಟೀ ಕೋಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಶಟರ್ಸ್ ಗಳು ಮತ್ತೆ ಫ್ರೇಮ್ಸ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. WPC ವರ್ಕ್ ನಮ್ಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ, POP ವಿತ್ LED ಲೈಟ್ ಜೊತೆಗೆ. ಇಲ್ಲಿ LED ಲೈಟ್ ನ ನಮ್ಗೆ ಮಿಕ್ಸ್ ಮಾಡಿದ್ದಾರೆ ನೋಡಿ, 2 ವೈಟ್ 1 ವಾಮ್, ಚೆನ್ನಾಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್, ನೈಟ್ ವಿಷನ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಡಿನರ್ ಆಗಿ ವರ್ಕ್ ಮಾಡಿದ್ದಾರೆ. ಬಟ್ ಬಾಲ್ಕನಿ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ.
ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಮೂರ್ ಜನ ಕುತ್ಕೊಳ್ಳೋ ಒಂದು ಸೋಫಾ ಕೂಡ ಹಾಕೋಬಹುದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಒಂದು ಸೋಫಾ ಹಾಕೋಬಹುದು. ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ ಇದೆ, ಅಟ್ಯಾಚ್ ಬಾತ್ರೂಮ್ ವಿತ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ, ಸೂಪರ್ ಆಗಿದೆ. ಬನ್ನಿ ವೀಕ್ಷಕರೆ, ಈಗ ನಾವು ಮೂರನೇ ಫ್ಲೋರ್ ಹೋಗೋಣ. ಸೇಮ್ ಈ ಮೂರನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಎಸ್ ಎಸ್ ವರ್ಗು ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಏನಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸಖತ್ತಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ, ಬಟ್ ಇಲ್ಲೂ ಏನು ನಮ್ಗೆ ಕಡಿಮೆ ಮಾಡಿಲ್ಲ, ಇದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಮೂರನೇ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾವು ಮೂರನೇ ಫ್ಲೋರ್ ಅಲ್ಲಿ ಇದೀವಿ ನೋಡಿ. ಈಗ ಒಳ್ಳೆ ಬ್ರೈಟ್ ಆಗಿ ಬರ್ತಾ ಇದೆ ವೆಂಟಿಲೇಷನ್, ಯಾಕಂದ್ರೆ ಮೇಲ್ಗಡೆ ನಮ್ಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ನೋಡ್ಬೋದು, ಸ್ಟೇರ್ ಕೇಸ್ ತೋರಿಸಿ, ಸ್ಟೇರ್ ಕೇಸ್ ನೋಡ್ಬೋದು. ಈ ಸ್ಟೇರ್ ಕೇಸ್ಗೂ ಈ ಸ್ಟೇರ್ ಕೇಸ್ಗೂ ಅರ್ಧ ಅಡಿ ಜಾಗ ಇದೆ, ಡೈರೆಕ್ಟ್ ಸ್ಕೈಲೈಟ್ ನಮ್ಗೆ ಹಾಲ್ಗೆ ಹೋಗುತ್ತೆ. ಆ ಸ್ಟೇರ್ ಕೇಸ್ ಒಳಗಡೆ ಏನ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದಾರಲ್ಲ, ಎಕ್ಸಾಕ್ಟ್ ಆ ಸ್ಟೋರೇಜ್ ಸ್ಪೇಸ್ಗೆ ಸನ್ಲೈಟ್ ಹೋಗುತ್ತೆ, ಹಾಲ್ಗೆ ಎಂಟ್ರಿ ಆಗೋದಕ್ಕೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದರೆ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಇದೊಂದು ದೊಡ್ಡದಾಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಇದು ಮೂರನೇ ಮಾಸ್ಟರ್ ಬೆಡ್ರೂಮ್, ಸ್ಪೇಷಿಯಸ್ ಆಗಿದೆ. ಎರಡು ಕಿಂಗ್ ಸೈಜ್ ಕಾಟ್ಗಳು ಕೂಡ ಇಲ್ಲಿ ಹಾಕೋಬಹುದು. ಕೆಳಗಡೆ ಏನಂದ್ರೆ ಎಲ್ ಶೇಪ್ ಅಲ್ಲಿ ಮಾಡಿದ್ರು ನಮ್ಗೆ ವಾರ್ಡ್ರೂಮ್, ಬಟ್ ಇಲ್ಲಿ ಈ ಪೋರ್ಷನ್ ಅನ್ನು ಮಾಡಿದ್ದಾರೆ. ಎರಡು ಸ್ಲೈಡಿಂಗ್ ಡೋರ್ ಇರುವಂತದ್ದು ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ವಿತ್ ರಾಯಲ್ ಪ್ಲೇ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ, ಪಿಒಪಿ ವರ್ಕ್ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ, ವಿತ್ ಬ್ಲೂ ಲೈಟ್ ಮತ್ತೆ ವಾರ್ಮ್ ಲೈಟ್ ಜೊತೆಗೆ ಇನ್ಕ್ಲೂಡ್ ಆಗಿರುವಂತದ್ದು ಸಖತ್ತಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಮಾಡಬಹುದು. ವೀಕ್ಷಕರೇ, ಕೆಳಗಡೆ ಫ್ಲೋರ್ ಅಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಇತ್ತು ಅದೇ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ಬೆಡ್ರೂಮ್ ಫೈಟಲ್ಸ್ ಜೊತೆಗೆ ಆಂಟಿ ಸ್ಕೈಡ್ ಬೆಡ್ರೂಮ್ ಫೈಟಲ್ಸ್ ಫ್ಲೋರಿಂಗ್ ಜೊತೆಗೆ ವಾಲ್ ಮೌಂಟೆಡ್ ಕಮ್ಮಡ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಸಾಕಾಗಿದೆ, ಜಾಗೋ ಐಟಮ್ ಕೂಡ ಇಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಏನಂದ್ರೆ ಈ ರೂಮ್ ತುಂಬಾ ವಿಶಾಲವಾಗಿದೆ, ಸಾಕಾಗಿದೆ. ಸಿಟ್ಟಿಂಗ್ ಏರಿಯಾ ನೋಡ್ಬೋದು, ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು, ಆಟ ಆಡ್ಬೋದು ಅಷ್ಟು ಜಾಗ ಈ ಸಿಟ್ಟಿಂಗ್ ಏರಿಯಾದಲ್ಲಿದೆ ನೋಡಿ. ಸೂಪರ್ ಜಾಗ, ಸಖತ್ತಾಗಿದೆ. ಫುಲ್ಲು ಗಾರ್ಡನ್ ತರ ಮಾಡಿಕೊಂಡು ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳಕ್ ಒಂದು ಜಾಗ ಮಾಡಿದ್ದಾರೆ, ಗಾರ್ಡನ್ ಏರಿಯಾ ಮಾಡಿಕೊಂಡು ಒಳ್ಳೆ ಒಂದು ಟೀ ಟೇಬಲ್ ಇಟ್ಕೊಂಡು ಕುತ್ಕೊಂಡ್ರೆ ಎಕ್ಸ್ಟ್ರಾ ಆರ್ಡರ್ ಕಳ್ದೋಗ್ ಬಿಡ್ಬೋದು ಹಂಗಿದೆ. ಬಟ್ ನಾನು ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಲೊಕೇಶನ್ ಹಾಗೆ ಇದೆ, ಒಳ್ಳೆ ಸೈಲೆಂಟ್ ಕಾಮ್ ಆಗಿರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಫುಲ್ಲು ಮನೆಗಳಿದೆ ನೋಡಿ ವೀಕ್ಷಕರೇ, ಫುಲ್ಲು ಮನೆಗಳಾಗಿದೆ. ಆಕ್ಚುಲಿ ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಶೂಟ್ ಮಾಡ್ತಾ ಇರುವಂತದ್ದು, ಎಷ್ಟು ಕಾಮ್ ಆಗಿದೆ ಅಂದ್ರೆ ಅಷ್ಟು ಕಾಮ್ ಆಗಿ ಸೈಲೆಂಟ್ ಆಗಿದೆ. ರೆಸಿಡೆನ್ಸಿಗೆ ಲೈಕ್ ಮಾಡ್ತಾ ಇರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ. ಒಂದ್ಸಲಿ ವಿಸಿಟ್ ಮಾಡಿದ್ರೆ ಪ್ರಾಪರ್ಟಿನ 100% ನಿಮ್ಗೆ ಲೈಕ್ ಆಗುತ್ತೆ, ಅಂತ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಸೂಪರ್ ಆಗಿದೆ. ಇಲ್ಲೊಂದು ಸೆಮಿ ಲ್ಯಾಡರ್ ಪ್ರೊವಿಷನ್ ಮಾಡಿದ್ದಾರೆ ಟೆರೆಸ್ ಹೋಗೋದಕ್ಕೆ. ಮಂಗಳೂರು ಟೈಲ್ಸ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ ವಿತ್ MS ವರ್ಕ್ ಜೊತೆಗೆ. ಸೂಪರ್ ಇದು ನೋಡ್ಬೋದು, ಫ್ರೇಮ್ ವರ್ಕ್ಗಳು ಎಲಿವೇಶನ್ ಅಲ್ಲಿ ನಮ್ಗೆ ಫ್ರಂಟ್ ಎಲಿವೇಶನ್ ಗೋಸ್ಕರ ಅದು ಮಾಡಿರುವಂತದ್ದು. ಪ್ಯಾರಾಪಟೋಲ್ ಕೂಡ ನಮ್ಗೆ ಒಳ್ಳೆ ದೊಡ್ಡ ಸೈಜ್ ಅಲ್ಲ ಇದೆ. ಬಟ್ ಏನು ಅಂದ್ರೆ ಗಾರ್ಡನ್ ಇದೆ ಮಾಡ್ಕೊಂಡ್ರೆ ಮಾತ್ರ ಈ ಲೊಕೇಶನ್ ಈ ಅಟ್ಮಾಸ್ಫಿಯರ್ ಒಳ್ಳೆ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪೋರ್ಷನ್ ಎಲ್ಲ ಬಂದು ನಮ್ಗೆ ಸ್ಕೂಲ್ಗೆಲ್ಲ ನಮ್ಗೆ ವಾಕಬಲ್ ಇದೆ, ವಿಜಯ ಹಾಸ್ಪಿಟಲ್ಗೂ ನಮ್ಗೆ ವಾಕಬಲ್ ಇದೆ. ವಿಡಿಯೋ ಓಪನಿಂಗ್ ಅಲ್ಲಿ ನಾನು ಬಸ್ ತೋರಿಸಿದ್ದೀನಲ್ಲ, ಅದು ಸೋನಹಳ್ಳಿ ಬಸ್ ಸ್ಟಾಪ್ ಬರುತ್ತೆ. ಆ ಸೋನಹಳ್ಳಿ ಬಸ್ ಸ್ಟಾಪ್ಗೆ ಜಸ್ಟ್ 250 meters ಅಲ್ಲಿ ನಮ್ಗೆ ಮನೆ ಇರೋದು. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಬಸ್ ಸ್ಟಾಪ್ ಕೂಡ ಇದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದೇ ರೀತಿ ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಪ್ರಾಪರ್ಟಿನ ಮಾರೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.